ಕ್ರಾಂತಿಗಳು. ನೀಲಿ ಕ್ರಾಂತಿ ಅಂದರೆ ಮೀನು ಕ್ಷೇತ್ರದಲ್ಲಿ ಆಗುವಂತಹ ಕ್ರಾಂತಿಗೆ ನೀಲಿ ಕ್ರಾಂತಿ ಅಂತ ಕರೀತಾರೆ. ಕಂದು ಕ್ರಾಂತಿ ಅಂದರೆ ಮಸಾಲೆ ಪದಾರ್ಥಗಳು ಮತ್ತು ಚರ್ಮ ಕ್ಷೇತ್ರದಲ್ಲಿ ಆಗುವಂಥ ಕ್ರಾಂತಿಗೆ ಕಂದು ಕ್ರಾಂತಿ ಎಂದು ಕರೀತಾರೆ. ಹಸಿರು ಕ್ರಾಂತಿ, ಹಸಿರು ಕ್ರಾಂತಿ ಅಂದರೆ ಕೃಷಿ ಕ್ಷೇತ್ರದಲ್ಲಿ ಆಗುವಂತಹ ಕ್ರಾಂತಿಗೆ ಹಸಿರು ಕ್ರಾಂತಿ ಅಂತ ಕರೀತಾರೆ. ಗುಲಾಬಿ ಕ್ರಾಂತಿ, ಈ ಗುಲಾಬಿ ಕ್ರಾಂತಿ ಅಂದರೆ ಔಷಧ ಕ್ಷೇತ್ರದಲ್ಲಿ ನಡೆಯುವಂಥ ಕ್ರಾಂತಿಗೆ ಗುಲಾಬಿ ಕ್ರಾಂತಿ ಅಂತ ಕರೀತಾರೆ. ನಂತರ ಬೆಳ್ಳಿ ಕ್ರಾಂತಿ, ಬೆಳ್ಳಿ ಕ್ರಾಂತಿ ಅಂದರೆ ಮೊಟ್ಟೆ ಕ್ಷೇತ್ರದಲ್ಲಿ ಆಗುವಂತಹ ಕ್ರಾಂತಿಗೆ ಬೆಳ್ಳಿ ಕ್ರಾಂತಿ ಅಂತ ಕರೀತಾರೆ. ಶ್ವೇತ ಕ್ರಾಂತಿ, ಶ್ವೇತ ಕ್ರಾಂತಿ ಅಂದರೆ ಹಾಲು ಕ್ಷೇತ್ರದಲ್ಲಿ ಆಗುವಂತಹ ಕ್ರಾಂತಿಗೆ ಶ್ವೇತ ಕ್ರಾಂತಿ ಅಂತ ಕರೀತಾರೆ. ಅದೇ ರೀತಿಯಾಗಿ ಹಳದಿ ಕ್ರಾಂತಿ, ಹಳದಿ ಕ್ರಾಂತಿ ಅಂದರೆ ಎಣ್ಣೆ ಕಾಳು ಕ್ಷೇತ್ರದಲ್ಲಿ ನಡೆಯುವಂತಹ ಕ್ರಾಂತಿಗೆ ಹಳದಿ ಕ್ರಾಂತಿ ಎಂದು ಕರೀತಾರೆ. ಕಪ್ಪು ಕ್ರಾಂತಿ, ಕಪ್ಪು ಕ್ರಾಂತಿ ಅಂದರೆ ಕಲ್ಲಿದ್ದಲು ಕ್ಷೇತ್ರದಲ್ಲಿ ನಡೆಯುವಂಥ ಕ್ರಾಂತಿಗೆ ಕಪ್ಪು ಕ್ರಾಂತಿ ಅಂತ ಕರೀತಾರೆ. ಗೋಲ್ಡನ್ ಫೈಬರ್ ಕ್ರಾಂತಿ ಅಂದರೆ ಗೋಲ್ಡನ್ ಫೈಬರ್ ಕ್ರಾಂತಿ ಅಂದರೆ ಸೆಣಬು ಕ್ಷೇತ್ರದಲ್ಲಿ ನಡೆಯುವಂಥ ಕ್ರಾಂತಿಗೆ ಗೋಲ್ಡನ್ ಫೈಬರ್ ಕ್ರಾಂತಿ ಅಂತ ಕರೀತಾರೆ. ಅದೇ ರೀತಿ ಗೋಲ್ಡನ್ ಕ್ರಾಂತಿ, ತೋಟಗಾರಿಕಾ ಕ್ಷೇತ್ರದಲ್ಲಿ ನಡೆಯುವಂಥ ಕ್ರಾಂತಿಗೆ ಗೋಲ್ಡನ್ ಕ್ರಾಂತಿ ಅಂತ ಕರೀತಾರೆ. ಬೂದು ಕ್ರಾಂತಿ, ಬೂದು ಕ್ರಾಂತಿ ಅಂದರೆ ಉಣ್ಣೆ ಮತ್ತು ರಾಸಾಯನಿಕ ಗೊಬ್ಬರ ಕ್ಷೇತ್ರದಲ್ಲಿ ನಡೆಯುವಂಥ ಕ್ರಾಂತಿಗೆ ಬೂದು ಕ್ರಾಂತಿ ಅಂತ ಕರೀತಾರೆ. ಕೆಂಪು ಕ್ರಾಂತಿ, ಕೆಂಪು ಕ್ರಾಂತಿ ಅಂದರೆ ಮಾಂಸ ಮತ್ತು ಟೊಮಾಟೊ ಕ್ಷೇತ್ರದಲ್ಲಿ ನಡೆಯುವಂಥ ಕ್ರಾಂತಿ. ರೌಂಡ್ ಕ್ರಾಂತಿ, ಆಲೂಗಡ್ಡೆ ಕ್ಷೇತ್ರದಲ್ಲಿ ನಡೆಯುವಂತಹ ಕ್ರಾಂತಿಗೆ ರೌಂಡ್ ಕ್ರಾಂತಿ ಅಂತ ಕರೀತಾರೆ. ಸಿಲ್ವರ್ ಫೈಬರ್ ಕ್ರಾಂತಿ ಅಂದರೆ ಹತ್ತಿ ಕ್ಷೇತ್ರದಲ್ಲಿ ನಡೆಯುವಂತಹ ಕ್ರಾಂತಿಗೆ ಸಿಲ್ವರ್ ಫೈಬರ್ ಕ್ರಾಂತಿ ಎಂದು ಕರೆಯುತ್ತಾರೆ. ಎವರ್ ಗ್ರೀನ್ ಕ್ರಾಂತಿ ಅಂದರೆ ಎವರ್ ಗ್ರೀನ್ ಕ್ರಾಂತಿ ಅಂದರೆ ಒಟ್ಟಾರೆ ಕೃಷಿ ಕ್ಷೇತ್ರದಲ್ಲಿ ನಡೆಯುವಂಥ ಕ್ರಾಂತಿಗೆ ಏನಂತ ಕರೀತಾರೆ ಅಂದರೆ ಎವರ್ ಗ್ರೀನ್ ಕ್ರಾಂತಿ ಎಂದು ಕರೆಯುತ್ತಾರೆ.